ಬಳ್ಳಾರಿಯಲ್ಲಿ ಸುಮಾರು 30-35 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿದ್ದ ಕಾರ್ಯಕರ್ತೆ ಬೇಸತ್ತುಕೊಂಡು ಕೆಕೆಆರ್ಪಿ ಪಕ್ಷಕ್ಕೆ ಸೇರ್ಪಡೆಯಾಗಿ ಇಂಡಿಯಾ ನೌ ಕನ್ನಡ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ್ರು. ನಾನು ಬಳ್ಳಾರಿ ನಗರದ ಕಾಂಗ್ರೆಸ್ ಕಮಿಟಿಯಲ್ಲಿ ಉಪಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದೆ. ನನ್ನನ್ನು ಯಾರೂ ಇದುವರೆಗೂ ಗುರುತಿಸಿಲ್ಲ. ಸತತವಾಗಿ 35 ವರ್ಷದಿಂದ ಅಚ್ಚುಕಟ್ಟಾಗಿ ನಿಷ್ಠಾವಂತೆ ಕಾರ್ಯಕರ್ತೆಯಾಗಿ ಕೆಲಸ ಮಾಡುತ್ತಿದ್ದೆ. ಆದರೆ ಇನ್ನು ಮುಂದೆ ಕೆಕೆಆರ್ಪಿ ಪಕ್ಷದಲ್ಲಿ ಕಾರ್ಯನಿರ್ವಹಿಸಲು ಕಾಂಗ್ರೆಸ್ ಪಕ್ಷ ತೊರೆದು ಕೆಕೆಆರ್ಪಿ ಪಕ್ಷಕ್ಕೆ ಬಂದಿದ್ದೀನಿ ಎಂದು ತಿಳಿಸಿದರು. ಜನಾರ್ದನ ರೆಡ್ಡಿಯವರ ಪಕ್ಷಕ್ಕೆ ಸೇರ್ಪಡೆಯಾಗಿ ಅವರ ಜೊತೆ ನಿಷ್ಠಾವಂತರಾಗಿ ಕೆಲಸ ಮಾಡುತ್ತೇವೆ. ನಮಗೆ ಜನಗಳೇ ಮುಖ್ಯ. ಅದಕ್ಕಾಗಿ ಜನರ ಸೇವೆ ಮಾಡಲು ಜನಾರ್ದನ ರೆಡ್ಡಿಯವರ ಕೆಕೆಆರ್ಪಿ ಪಕ್ಷ ಉತ್ತಮ ಎಂದು ತಿಳಿಸಿದರು. ಹಾಗೂ ಇನ್ನು ಮುಂದಕ್ಕೆ ಏನು ಹೇಳಿದ್ರು ನೀವೇ ನೋಡಿ. 30-35 ವರ್ಷಗಳಿಂದ ನಿಷ್ಠಾವಂತ ಕಾರ್ಯಕರ್ತರಾಗಿರ್ತಕ್ಕಂತ ಕಾಂಗ್ರೆಸ್ ಕ್ಷೇತ್ರದಲ್ಲಿ ಇವತ್ತು ಒಡೆದು ಮನೆ ಆಗಿದೆ. ಈಗ ಸಮಸ್ಯೆ ಏನಾಗಿದೆ, ಇಲ್ಲೇ ಕಾರ್ಯಕರ್ತರು ಒಬ್ರು ಇದ್ದಾರೆ, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ನಾನು 30-35 ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ಬಂದಿದ್ರು. ಒಳ್ಳೆ ಗಾಡ್ ಫಾದರ್ ಗಳನ್ನ ನಮ್ ಹಿಂದಿದ್ರು. ಏನಂದ್ರೆ ಕಷ್ಟ ಸುಖ ಅಂತ ಅಂತ ಕೇಳಕ್ಕೂ ಒಬ್ರು ನಮ್ಗಿದ್ರು. ಇವಾಗ ನಮ್ಮನ್ನ ಯಾರು ಕೇಳೋರಿಲ್ಲ, ಏನಾದ್ರೂ ಕೂಡ ಕೇಳೋರಿಲ್ಲ. ಹಂಗಾಗಿ ನಮ್ಮ ಪಕ್ಷದಲ್ಲಿ ಅಂಜಿನೇಯರಿಗೆ 2 ಹೆಣ್ಮಕ್ಳು ಇದ್ರೆ ಸಾಕು, ಶೋಭಾ ಪದ್ಮ ಅನ್ನೋರಿಗೆ. ಇನ್ನು ಬೇರೆಯವ್ರಿಗೆ ನಮ್ಮ ರಫೀಕ್ಗೆ ನನಗೇ ಇಲ್ಲಮ್ಮ ನಿಮ್ಗೇನಿದೆ ಅಂತಾರೆ. ನಮ್ಮ ಅಧ್ಯಕ್ಷರು, ಡಿಸಿಸಿ ಅಧ್ಯಕ್ಷರು, ನಾನು ಉಪಾಧ್ಯಕ್ಷ ಆಗಿದ್ರು ಕೂಡ ಅವ್ರು ಹಂಗಂತಾರೆ. ಮತ್ತು ಕೊಂಡೆಯಲ್ಲಿ ಮನೆಯಲ್ಲೇ ಕುಂತ ಅಪ್ಪ ರಾಜಕೀಯ ಮಾಡ್ತಾರೆ. ಅವ್ರಿಗೆ ಬೇಕಾಗಿದ್ದ ಅವ್ರು ಮಾಡ್ಕೊಂಡ್ರೆ, ನಮ್ಗೆ ಗಾಡ್ ಫಾದರ್ ಅವ್ರು ಇಲ್ಲ ಅಂದಾಗ ನಾವು ಎಲ್ಲಿ ಹೋಗ್ಬೋದು? ನಮ್ಮ ಕಷ್ಟ ಯಾರು ಹೇಳ್ಕೋಬೇಕು? ಅದಕ್ಕೆ ಪಕ್ಷ ತೊರೆದು ನಾವು ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಸೇರ್ತೀವಿ. ಅವ್ರಿಗೆ ನಾವು ಉಣವಾಗಿದ್ದು ಕೆಲಸ ಮಾಡ್ತೀವಿ. ನಮ್ಮ ಕಷ್ಟ ಅನ್ನೋದು ಅವ್ರಿಗೆ ಹೇಳ್ಕೊಡ್ತೀವಿ, ಅವ್ರು ಏನ್ ಮಾಡ್ತಾರೋ ನೋಡೋಣ. ಸೇರಿ ಇಲ್ಲ, ನಾನಂತ ಸಾಯವರು ಕೆಆರ್ಪಿಯಲ್ಲೇ ಇರ್ಬೇಕು ಅಂತ ಒಂದು ನಿರ್ಧಾರ ಮಾಡ್ಕೊಂಡು 34 ವರ್ಷ ಕಾಂಗ್ರೆಸ್ ಅಲ್ಲಿ ಇದ್ದವಳು, ಇವಾಗ 50 ವರ್ಷ ಬದುಕಿನೇನೋ. ಅವ್ರ ಜೊತೆ ಯಾಕೆ ಇರ್ಬಾರ್ದು? ಅವ್ರ ಸೇವೆ ನಾನು ಯಾಕೆ ಮಾಡಬಾರ್ದು? ನಮ್ಮ ಸೇವೆ ಅವ್ರು ಯಾಕೆ ಮಾಡಬಾರ್ದು? ಜನ ಸೇವೆನೇ ಬೇಕು ಅಂತೇಳಿ ನಾವು ಜನಾರ್ದನ ಸೇವೆ ಬ್ರಾಹ್ಮಣಕ್ಕೆ ಬಂದಿದ್ವಿ. ನಮ್ಮ ಜನನೇ ಇಂಪಾರ್ಟೆಂಟ್, ಜನರ ಸಲುವಾಗಿ ನಾವು ಕಷ್ಟಪಡಕ್ಕೆ ತಯಾರಾಗಿದ್ವಿ. ನನಗೆ ಪಕ್ಷ ಅಂದ್ರೆ, ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ದೀನಿ, ಉಪಾಧ್ಯಕ್ಷರು ಆಗಿದ್ದೀನಿ, 2 ಸಲ ಕಾರ್ಪೊರೇಷನ್ ಎಲೆಕ್ಷನ್ ಗೂ ನಿಂತಿದ್ದೀನಿ, ಪದ್ಮಾವತಿ ಯಾದವ್ ಮೇಲೆ ಸೋತಿದ್ದೀನಿ. ಹಂಗಾಗಿ ಇವಾಗ ನಾನು ನನಗೆ ಕಾಡು ಪಾತ್ರ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಪಟ್ಟೆಗಳು ಕೊಡ್ಸಿದ್ರು, ಮನೆಗಳು ಕಟ್ಟಿಸ್ಕೊಟ್ರು, ಲೋನ್ ಮಾಡಿ ಕೇಳಿದ್ರೆ ಲೋನ್ ಮಾಡಿದಾರೆ, ಎಲ್ಲ ಮಾಡಿದ್ರೆ. ಈಗ ನಮ್ಮ ಕಷ್ಟ ಸುಖ ಕೇಳಕ್ಕೆ ಒಂದು 15 ವರ್ಷದಿಂದ ಯಾರು ಇಲ್ಲ. ನಾವು ಕಷ್ಟಪಟ್ಟು ಇವತ್ತು ನಾಳೆ ಇವತ್ತು ನಾಳೆ ಅಂತ ಬರ್ತಾನೆ ಇದ್ವಿ, ನಮ್ಗೆ ಸಿಕ್ಕಿಲ್ಲ ಸರಿಯಾಗಿದ್ದ. ನಾವೇನ್ ಮಾಡ್ಬೇಕು? ಅಡ್ಡ ದಾರಿಗೆ ಹೋಗ್ಬೇಕಾಗುತ್ತೆ. ಇದು ಸೀದಾ ದಾರಿ ಅಂತ ನಾವು ಸೀದಾ ದಾರಿಗೆ ಬಂದಿದ್ವಿ. ಸತತವಾಗಿ ನಾವು 30-35 ನೀವೇ ಸೀನಿಯರ್ಗಳು ಅಂದ್ರೆ, ನೀವು ಏನಾದ್ರೂ ಏನು ಭರವಸೆ ಇಲ್ಲ, ಸುಮ್ನೆ ಹೇಳ್ತಾರೆ. ಕೆಪಿಸಿಸಿ ಅಲ್ಲಿ ಮೆಂಬರ್ ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಯಾರು ಮಾಡ್ತಾರೆ ಸರ್? ರೆಡ್ಡಿ ಅವರು ನಿಮ್ಗೆ ಏನಾನ ಗಿಫ್ಟ್ ಕೊಟ್ಟಿದ್ದಾರೆ? ಸದ್ಯಕ್ಕೆ ಅವ್ರು ಏನು ಕೊಟ್ಟಿಲ್ಲ. ನಾವಾಗಿ ಹೋಗಿದ್ದೀವಿ, ನಾವ್ ಅವ್ರು ಗೆಲ್ಲಿಸ್ಬೇಕು ಆ ಮೇಡಮ್ಗೆ ಅಂತ ಗೆಲ್ಲಿಸ್ಕೊಳ್ತೀವಿ. ಅವ್ರು ನಮಗ್ ಕೊಡೋದ್ ಬೇಡ, ಜನರ ಕೆಲಸ ಮಾಡಿ, ಜನ ಸೇವೆ ಮಾಡ್ಲಿ ಅಷ್ಟೇ ಸರ್. 100% ಈಗ ಕೆಆರ್ಪಿ ಬರ್ತೀರಂತೆ? ಖಂಡಿತವಾಗ್ಲೂ ಗೆಲ್ಲೇ ಗೆಲ್ತೀವಿ ಅಂತ ನಮ್ಗೆ ಭರವಸೆ ಇದೆ. ಖಂಡಿತವಾಗ್ಲೂ ಗೆಲ್ತೀವಿ, 100% ಕೆಆರ್ಪಿ ಬರುತ್ತೆ. ನನ್ಗ ಕಾಂಗ್ರೆಸ್ ಅಷ್ಟು ದರಿದ್ರತೆ ಯಾರು ಇಲ್ಲ. ಇಷ್ಟು ವರ್ಷ ನಾವು ಕಾಂಗ್ರೆಸ್ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ವೋ ಅಷ್ಟು ಚೀವಾರಿ ಆಗ್ತೀನಿ ನೋಡ್ರಿ. ನೋಡ್ರಿ, ನೂರಾರು ವರ್ಷದಿಂದ ನಮ್ಮ ಪಕ್ಷದವರು ಮೊನ್ನೆ ಬಂದ್ರು, ಬಿಜೆಪಿ ಎಂತ ದೊಡ್ಡ ಆಫೀಸ್ ಮಾಡಿದ್ರು. ಜೆಡಿಎಸ್ ಅವ್ರು ಜನ ಇಲ್ಲ, ಎಂತ ಸರ್ಕಲ್ ಅಲ್ಲಿ ಎಂತ ದೊಡ್ಡ ಆಫೀಸ್. ನಮ್ಮ ಪಕ್ಷದಲ್ಲಿ ಎಲ್ಲರೂ ಬರ್ತಾರೆ. ನಿಮ್ಗೆ ಇವಾಗ ಮಾಡ್ತೀವಿ ಕಾಂಗ್ರೆಸ್ ಆಫೀಸ್ ಮಾಡ್ತೀವಿ. ಇವ್ರು ಬಂದ್ರು ಸಂತೋಷ್ ಲಾಡ್ ಅವರು, ಏ ನಾವು ಕಾಂಗ್ರೆಸ್
ಗ್ಯಾರಂಟಿ ಮಾಡ್ತೀವಿ ಈ ಸಲ ಹೆಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಇಲ್ಲ. ನಮ್ಮ ರಫೀಕ್ ಹೇಳಿದ್ರು ನಾನ್ ತಗೊಂತೀನಮ್ಮ, ನನ್ಗೆ ಹೇಳ್ತಾರೆ ನಾನ್ ತಗೊಂಡಿರ್ತೀನಮ್ಮ, ಎಲ್ಲಿದೆ ಜಾಗ ಬೇಡಮ್ಮ ಅನ್ನೋದು. ಸರ್ ಅವರು ಡಿಕೆ ಶಿವಕುಮಾರ್ ಅವರು ನಾನು ಕೊಡಿ ಒಂದು ಎಲ್ಲರೂ ಕೂಲಿ ಕೇಳ್ಕೊಂಡು ನೂರು ಇನ್ನೂರು ಕೇಳ್ಕೊಳ್ತೀನಿ, ಪಾರ್ಟಿ ಆಫೀಸ್ ಕಟ್ತೀನಿ, ನೀವೆಲ್ಲ ಸಹಕಾರ ಮಾಡಿ ಅಂತ. ಎಲ್ಲಿ ಹೋದ್ರು ಸರ್ ಅವರು ಪಾರ್ಟಿ ಆಫೀಸ್ ಕಟ್ಟಿದ್ದೆ ಇಲ್ಲೇ ಇಲ್ಲ, ಪಾರ್ಟಿ ಆಫೀಸ್ ಕಟ್ಟಿಲ್ಲ. ಬಂದ್ರು ಬರ್ಬೋದು ಸಿದ್ದರಾಮಯ್ಯ ಮಕ್ಕ ನೋಡ್ಕೊಂಡು ಹೇಳಕ್ ಬರಲ್ಲ, ಆದ್ರೆ ಬಳ್ಳಾರಿಯಲ್ಲಿ ಮಾತ್ರ ಕಾಂಗ್ರೆಸ್ ಚಾಪು ಕ್ಲೋಸ್.